ಏನ್ರಿ ಮಾಡಿದ್ರಿ? ಟ್ರಯಲ್ 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 ಏನ್ ಮೆಟ್ರೋ ಕಟ್ಸಿದೀವಿ ಟ್ರಯಲ್ ಬಿಡೋದಕ್ಕೆ ಇಲ್ಲಿ ಎಲ್ಲ ಹೋಗಮ್ಮ. ತಾವು ಏನೋ ಭಾರಿ ನುಡ್ಸಮ್ಮ ನೀನು ಸಿ 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 ಹಾ ಸಿ ಮಾಡಮ್ಮ ನುಡ್ಸು. ಅಮ್ಮ ಫಾಸ್ಟ್ ಫುಡ್ಗೆ ಹೋದ್ರೆ ಊಟ ಮಾಡೋದು ಹಿಂಗೆ ಮನ್ ಅದೇನೋ ಶ್ರ ಅನ್ನೊಂದ್ಸಲ ಹೇಳಿ ನೋಡೋಣ. ಇಲ್ಲ ಇಲ್ಲ ನನಗೆ ಡೌಟು, ಅದೇನೋ ರೆಕಾರ್ಡಿಂಗ್ ಮಾಡಿ ಹಾಕಿದ್ದೀರಾ ಅಂತ ಡೌಟ್. ಅದಕ್ಕೆ ಟ್ರೈನಿಂಗ್ ಇದು ರೆಮೋದು ಟ್ರೈನಿಂಗ್ ತುಂಬಾ ಚೆನ್ನಾಗಿದೆ. ಈ ಗಂಟ್ಲು ನೋವು ಬಂದ್ಬಿಟ್ಟು ಮಾತ್ರ ವರ್ಕೌಟ್ ಆಗಿಲ್ಲ ಅಂದ್ರೆ ಹಿಂಗೆ ಆಡೋದು ಅವರೇ ಚಂದ್ರಣ್ಣ. ನೈಸ್ ಪೊಲ್ಯೂಷನ್ ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾರೆ ನನ್ನ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹೊಚ್ಚ ಹೊಸ ಮಜಾ ವೀಕೆಂಡ್. ಚಂದ್ರಣ್ಣ, ಸಿನಿಮಾ ಅಂದ್ರೆ ಒಂದು ಹಡಗು, ಅದಕ್ಕೊಬ್ಬ ಕ್ಯಾಪ್ಟನ್ ಇರ್ತಾನೆ, ಅವನೇ ಡೈರೆಕ್ಟರ್ ಅಂತ ಎಲ್ಲಾ ಕಡೆ ಹೇಳ್ತಾನೆ ಇರ್ತಾರೆ. ಇಲ್ಲಿ ಅರ್ಜುನ್ ಇರ್ಬೋದು, ಜೈತೀರ್ಥ ಇರ್ಬೋದು, ಬಂದಿರುವಂತ ಅಷ್ಟು ಜನ ಡೈರೆಕ್ಟರ್ಸ್ ಬರೀ ಡೈರೆಕ್ಷನ್ ಅಲ್ಲಿ ಮಾತ್ರ ಅಲ್ಲ, ಡ್ಯಾನ್ಸ್ ಅಲ್ಲೂ ಸಗಳ ಮಾಡ್ತಾರೆ. ಆಯ್ತಾ, ನನ್ನ ಫಸ್ಟ್ ಸಿನಿಮಾ ಅಲ್ಲಿ ನಾನು ನಂದ ಜೊತೆಲಿ ಕೆಲಸ ಮಾಡಿದ್ವಿ. ಆಕ್ಚುಲಿ ಅದು ಒಂದು ಸಾಂಗ್ ಅಲ್ಲಿ ನಾನು ಡ್ಯಾನ್ಸ್ ಮಾಡೋದು ನೋಡ್ಬಿಟ್ಟು ನೀನ್ ಸೈಡ್ಗೆ ನಿಂತ್ಕೊಂಡ್ಬಿಟ್ಟು ನಂದಿನ ಕೈಲಿ ಡ್ಯಾನ್ಸ್ ಮಾಡಿಸಿದ್ದೆ ಡ್ಯಾನ್ಸ್. ನಾನು ಈಗಲೂ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಇವತ್ತಿಗೂ ಅದನ್ನ ಮೇಂಟೈನ್ ಮಾಡಿದ್ದೀನಿ. ನಾನು ನಿನ್ನ ನಾನು ಮ್ಯಾಚ್ ಮಾಡ್ತಾ ಇದ್ದೀನಿ, ತೊಂದರೆ ಇಲ್ಲ. ಓ, ಅದಕ್ಕೆ ಅದಕ್ಕೇನೆ ನಾನು ಫಸ್ಟ್ ಹೋಗ್ತೀನಿ ಫಸ್ಟ್ ಹೋಗ್ತೀನಿ ಅಂದಿದ್ದವ್ರು. ಹೌದಾ? ಓಕೆ, ಒಂದು ಸೂಪರ್ ಆಗಿರೋ ಡ್ಯಾನ್ಸ್ ನಂಬರ್ ಹಾಕಪ್ಪ. ಎಲ್ಲ ನಮ್ಮ ಡೈರೆಕ್ಟರ್ಸು ಚಿಂದು ಮಾಡಲಿಲ್ಲ ಅಂದ್ರೆ ನಿಮ್ಮ ಮನೆ ಆಕ್ಚುಲಿ ಫುಲ್ ಫಾರ್ಮಲ್ ಇರೋದೇ ಸುನಿ ಇವಾಗ. ಹೌದಾ? ಕಮಾನ್ ಕಮಾನ್ ಸಿಂಪಲ್ ಸುನಿ, ಸಿಂಪಲ್ ಡ್ಯಾನ್ಸ್ ಬೇಡ, ಧಮಾಕಾ ಡ್ಯಾನ್ಸ್ ಬೇಕು. ಮ್ಯೂಸಿಕ್
ಜನ್ಮ ಪಾವನ ಮಾಡ್ಬಿಟ್ರಮ್ಮ ಹೆಣ್ಮಕ್ಳ. ಅಲ್ಲ ಕೈಯಲ್ಲಿ ಏನೋ ಒಂದ್ ಸ್ವಲ್ಪ ಚಿಲ್ಲರೆ ಇಟ್ಕೊಂಡಿದ್ರೆ ಆದ್ರೂ ವಾರಕ್ಕೆ ಖರ್ಚು ಕೊಡ್ಮ ಕಳೆದೋಗ್ಬಿಟ್ರು ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಹೋದ್ರು. ಅಯ್ಯೋ ರಾಮನೆ, ಏನ್ ಕೊಡ್ಬೇಕಾಗಿತ್ತು? ನಾನೇ ಕೊಟ್ಟು ನಾನೇ ಹಾಕ್ಸ್ಕೊತೀನಮ್ಮ. ಇನ್ನು ಪುಣ್ಯಕ್ಕೆ ಅಷ್ಟು ಪರಿಗೆಟ್ಟಿಲ್ಲ ನಾನು. ಬಟ್ ಥ್ಯಾಂಕ್ ಯು ಸೋನಿ. ಅದ ಜೋಶ್ ಅಂದ್ರೆ. ಹಾ ಚಂದ್ರಣ್ಣ, ನಿಮ್ಗೆ ಏನಾದ್ರು ಗುಡುಗುಡು ಆಯ್ತಿತ್ತ? ನೀವು ಅವರಿಬ್ರು ಏನಾದ್ರು ಮಾತಾಡ್ತಾ ಹೇಳಿದ್ರಲ್ಲ, ಬಹಳ ಕೆಡ್ದಾಗ ಮಾಡ್ತಿದ್ದೆ, ಆಮೇಲೆ ಅವ್ರು ಮಾಡ್ದೆ, ಆಮೇಲೆ ನಾನು ಮೇಂಟೈನ್ ಮಾಡಿದೆ ಅಂದ್ರ ನನ್ನ ಮುಂದೆ ನೀವೇನು ಇಲ್ಲ. ಹೌದಾ? ಐನೂರು ಸಿನಿಮಾದಲ್ಲಿ ಒಂದು 150 ಸಿನಿಮಾದಲ್ಲಿ ನಾನು ಡ್ಯಾನ್ಸ್ ಸೇರಿಸ್ಕೊಂಡಿದ್ದಾರೆ. ಆಮೇಲೆ ಒಂದೇ ಟೇಕ್ ಆರ್ಟಿಸ್ಟ್. ಯಾಕೆ ಹೇಳು? ಎಷ್ಟು ಸತಿ ಮಾಡಿದ್ರು ಅದನ್ನೇ ಮಾಡ್ತಿದ್ದೆ. ಅದಕ್ಕೋಸ್ಕರ ಮತ್ತೆ ಅವ್ರು ವೇಸ್ಟ್ ಮಾಡೋದು ಬೇಡ, ಟೈಮ್ ಟೇಕಿಗೆ ಬಂದ್ಬಿಡಿ. ಯಾವುದೇ ಸಿನಿಮಾದಲ್ಲಿ ನೋಡಿದ್ರು ನಂದು ಒಂದೇ ಡ್ಯಾನ್ಸ್. ಹೌದಾ? ಒಂದೇ ಡ್ಯಾನ್ಸ್ ಅಲ್ಲ, ಮಾಡಿದ್ದೆ ಡ್ಯಾನ್ಸ್. ನೀವು ಮಾಡಿದ್ದೆ ಡ್ಯಾನ್ಸ್? ಬರಮ್ಮ, ಒಂದ್ 3 ಜನ ಹುಡುಗಿರು ಬನ್ನಿರಲ್ಲ ಮಗ, ಬರ್ರಿ ಅಲ್ಲಿ ಬರಮ್ಮ ಅಲ್ಲಿ. ಓಕೆ, ಹಾಕೋ ಮ್ಯೂಸಿಕ್. ತಿರುಗಾ ಕೇಳಿದ್ರೆ ಇದೇ ಬರಲ್ಲ. ಪ್ರಶ್ನೆ, ಒಂದು ಶಾರ್ಟ್ ಅಂಡ್ ಸ್ವೀಟ್ ಆನ್ಸರ್ ಬೇಕು. ನೀವು ಜೀವನದಲ್ಲಿ ನಿರ್ದೇಶಕರು ಆಗಬೇಕು ಅಂತಲೇ ಅನ್ಕೊಂಡಿದ್ರ, ಅಥವಾ ಬೇರೆ ಏನೋ ಆಗಬೇಕು ಅಂತ ಬಂದು ಇಲ್ಲಿ ನಿರ್ದೇಶಕರಾಗಿದ್ದ? ನಿಮ್ಮ ಜರ್ನಿ ಬಗ್ಗೆ ಒಂದು ಸಣ್ಣದಾಗಿ ಒಂದು ಬುಡಿ ಹಂಗೆ. ಆ್ಯಕ್ಚುಲಿ ನಿರ್ದೇಶಕ ಆಗ್ಬೇಕಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಫಸ್ಟ್ ನಾನು ಅನ್ಕೊಂಡಿದ್ದು ಲೆಕ್ಚರರ್ ಆಗ್ಬೇಕಂತ. ಲೆಕ್ಚರರ್? ಮತ್ತೆ ಅದಕ್ಕಿಂತ ಮುಂಚೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಕಂಡಕ್ಟರ್ ಆಗ್ಬೇಕನ್ಕೊಂಡು. ರಂಗಭೂಮಿನಲ್ಲಿದ್ದೆ, ನಾಟಕ ಮಾಡಿಕೊಂಡು ಬರಿತಾ ಇದ್ದೆ, ಆಕ್ಟ್ ಮಾಡ್ತಾ ಇದ್ದೆ, ಡೈರೆಕ್ಟ್ ಮಾಡ್ತಾ ಇದ್ದೆ. ನಾನು ನಿರ್ದೇಶಕ ಆಗ್ತೀನಿ ಅಂತ ಅನ್ಕೊಂಡಿದ್ದ ಗೊತ್ತಿಲ್ಲ, ಬಟ್ ಚಿಕ್ಕ ವಯಸ್ಸಿಂದನೂ ನಿರ್ದೇಶನ ಮಾಡ್ತಾ ಇದ್ದೆ. ಜೋರಕ್ಕೆ ಮೇಲಕ್ಕೆ ಹಾರಿಸೋದು, ನೀನು ಹೀರೋ ತರ ಹಾರ್ತಾ ಇದೀಯ ಅಂತ. ಒಂದ್ಸಲ ಹಾರ್ಬಿಟ್ಟು ಪಲ್ಟಿ ಹೊಡ್ಕೊಂಡು ಬಿದ್ದ, ಮುಖ ಎಲ್ಲ ರಕ್ತ. ಹೋಗ್ಬಿಟ್ಟು ಮನೇಲಿ ಹೇಳ್ತಾನೆ ಭಯ ನನಗೆ. ಸೊ ಇಮಿಡಿಯೇಟ್ ಒಂದು ನೋಡ್ಬಿಟ್ಟು, ಇದು ಸೇಮ್ ನೀನು ಶಿವರಾಜ್ಕುಮಾರ್ ಅವರು ರಥಸಪ್ತಿ ಮೇಲೆ ಕಾಣ್ತಾರಲ್ಲ ಆ ತರ ಕಾಣ್ತಾ ಇದೆಯಾ, ರಕ್ತ ಬರ್ತದೆ.
ನನ್ನ ಚಿಕ್ಕ ಹುಡುಗನಿಂದ ಕ್ಲಾಸ್ಗಳಲ್ಲಿ ಔಟ್ ಆದಾಗ ಮೈಂಡ್ ಔಟ್ ಆದಾಗ ಸೊ ನೋಟ್ಬುಕ್ಗಳಲ್ಲೆಲ್ಲ ಕವಿತೆ ಬರೆಯೋ ಅಭ್ಯಾಸ ಇತ್ತು ಚಿಕ್ಕ ಹುಡುಗನ. ಸೊ ಹಾಗೆ ಬೇಸಿಕಲಿ ಲಿರಿಸಿಸ್ಟ್ ಆಗ್ಬೇಕಂತ ಇದ್ದೆ, ಹಾಗೆ ಡೈರೆಕ್ಟರ್ ಆಗ್ಬಿಟ್ಟೆ, ಅಸಿಸ್ಟೆಂಟ್ ಡೈರೆಕ್ಟರ್ ಚೆನ್ನಾಗಿ. ತುಂಬ ಸಿಂಪಲ್, ತುಂಬಾ ಸಿಂಪಲ್ ಅಲ್ಲ, ಅಯ್ಯೋ ಎಷ್ಟು ಸಿಂಪಲ್, ಕಾಂಪ್ಲಿಕೇಟೆಡ್ ಸುನಿ ಅಂತ ಇಡ್ಬೇಕಾಗಿತ್ತು ನಾವೇ ಸರ್, ಈ ಸಿಂಪಲ್ ಸುನಿ ಅಂತ ಇಟ್ಬಿಟ್ಟು ತುಂಬಾ ಸಿಂಪಲ್ ಆಗೋಯ್ತು. ನಂದ, ನಾನು ಸಿಸ್ಟಿನ್ ಪೋಟೆಕ್ ಅಂತ ಕೆಲಸ ಮಾಡ್ತಾ ಇದ್ದೆ. ನಮ್ಮ ತಂದೆಯವ್ರು ತಿರೋದ ಮೇಲೆ ನಾನು ನಾಟಕದ ಕಂಪ್ನಿಗೆ ಹೋಗ್ಬೇಕಾಗಿ ಬಂತು. ಸೊ 8 ವರ್ಷ 9 ವರ್ಷ ನಾಟಕದ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ಮೇಲೆ ಆಕ್ಟಿಂಗ್ ಮಾಡೋಣ ಅಂತ ಹೇಳಿ ಮೊದಲನೇದಾಗಿ ನಿಮ್ಮ ಸಿನಿಮಾನೇ ಮಾಡಿದ್ದು, ನೀಲಮೇಘ ಶ್ಯಾಮ. ಸೊ ಅಲ್ಲಿಂದ ಒಂದು 40 ಸಿನಿಮಾ ಆಸ್ ಅನ್ ಆಕ್ಟರ್ ಮಾಡಿದೆ. ಸೊ ಆಕ್ಟಿಂಗ್ ಅಲ್ಲಿ ಏನಿತ್ತು ಅಂತಂದ್ರೆ, ಅವಾಗ ಶರಣ್ಣು, ಆಮೇಲೆ ನಮ್ಮ ಕೋಮಲ್ಲು, ಆಮೇಲೆ ಬುಲೆಟ್ ಪ್ರಕಾಶ್, ಇವರೆಲ್ಲ ಫಸ್ಟ್ ಲೈನ್ ಆಫ್ ಆರ್ಟಿಸ್ಟ್ ಆಗಿದ್ರು. ನನಗೆ ಅವಕಾಶಗಳು ತುಂಬಾ ಕಡಿಮೆ ಸಿಗ್ತಾ ಇತ್ತು. ಸೊ ಏನ್ ಮಾಡೋದು, ಜೀವನಕ್ಕೆ ತೊಂದರೆ ಆಗ್ತಾ ಇದೆಯಲ್ಲ ಅಂತಂದಾಗ ಸುದೀಪ್ ಸರ್ ಅವ್ರು ಕರೆದು ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡು, ಯಾಕಂದ್ರೆ ಆಕ್ಟಿಂಗ್ ಅಲ್ಲಿ ನೀನು ಎಷ್ಟೇ ಮಾಡಿದ್ರು ನಿನಗೆ ಅಷ್ಟೊಂದು ಅವಕಾಶಗಳಿರಲ್ಲ ಅಂತ ಹೇಳಿ ಅವ್ರು ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಸೇರಿಸ್ಕೊಂಡು ಅಲ್ಲಿಂದ ನನ್ನ ಡೈರೆಕ್ಷನ್ ಜರ್ನಿ ಶುರು ಆಯ್ತು. ಬಟ್ ನಿಮ್ಮ ತಂದೆ ಬಹಳ ದೊಡ್ಡ ಹೆಸರು ಮಾಡಿದವರು ಸುಧೀರ್ ಸರ್, ಅಂಡ್ ಹಿ ಈಸ್ ನೋ ಡೌಟ್ ಒನ್ ಆಫ್ ದ ಬಿಗ್ಗೆಸ್ಟ್ ಲೆಜೆಂಡ್ಸ್ ಆಫ್ ಕನ್ನಡ ಇಂಡಸ್ಟ್ರಿ. ಹೌ ಚಾಲೆಂಜಿಂಗ್ ಇಟ್ ವಾಸ್ ಫಾರ್ ಯು? ಇಲ್ಲ, ಆಕ್ಚುಲಿ ಏನು ಅಂತಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇರಲಿಲ್ಲ. ಆಕ್ಟರ್ ಆಗಬೇಕು ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಇವಾಗ ಅಲ್ಲಿ ಕೂತಿರೋರು ಅಪ್ಪಾಜಿ ಆಗಿರ್ಬೋದು, ತುಂಬಾ ಅಂದ್ರೆ 400-500 ಸಿನಿಮಾಗಳನ್ನ ಇವರೆಲ್ಲ ಹೆಂಗೆ ಅಂತಂದ್ರೆ ಕಲೆಗಾಗಿ ಜೀವನ ಅಂತ ಇದ್ದವರು, ಇವತ್ತು ಜೀವನಕ್ಕಾಗಿ ಕಲೆ ಆಗ್ಬಿಟ್ಟಿದೆ. ಟೆಕ್ನಿಕಲ್ ಸೈಡ್ಗೆ ಬಾ, ಕ್ಯಾಮ್ರಾಮನ್ ಆಗ್ತೀಯಾ ಇಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಬರ್ತೀಯಾ, ಈ ಥರದ್ದು ಏನಾರು ಕೆಲಸ ಕಲಿ, ಅಟ್ಲೀಸ್ಟ್ ನಿನ್ನ ಕೈಯಲ್ಲಿ ಒಂದು ಕೆಲಸ ಇರುತ್ತೆ, ನಾಳೆ ನಿನ್ನ ಮೇಲೆ ಯಾರು ಡಿಪೆಂಡೆಂಟ್ ಆಗಿರ್ತಾರೋ ಅವ್ರಿಗೆ ಸೆಕ್ಯೂರಿಟಿ ಇರುತ್ತೆ ಅಂತ. ಸೊ ಆವಾಗ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೆಟ್ಟಲ್ಲಿ ಮಂಡ್ಯ ರಮೇಶ್ ಅವರ ಹೆಸರು ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದೀವಿ, ಯಾವ ಕಾರಣಕ್ಕೋಸ್ಕರ? ಅದು ಏನು ಅಂತಂದ್ರೆ, ತಾಕತ್ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಇವರು ಮಂಡ್ಯ ರಮೇಶ್ ಬಂದ ತಕ್ಷಣ ಎಲ್ಲರೂ ಸ್ವಲ್ಪ ಗಂಭೀರ. ಅಯ್ಯೋ ರಾವ ಪಾಪ, ನಮ್ಮ ಮಂಡ್ಯ ರಮೇಶ್ ಅವ್ರಿಗೆ ಈ ತರದೆಲ್ಲ ತುಂಬಾ ಗೋಳಿಕ ತರ್ತಾರೆ. ಅನೂಪ್ ಮಾಡ್ರು, 2 ಸಿನಿಮಾದಲ್ಲೂ ತಾವು ತಮ್ಮನಿಗೆ ರಕ್ತ ಆರಿಸಿದ್ರಲ್ಲ, ಯಾಕೆ? ಅದು ಏನೋ ಗೊತ್ತಿಲ್ಲ, ಅವನು ನಾನು ಆಗ್ಲಿ ಒಂದು ಸೀನ್ ಬೇರೆ ಹೇಳಿದೆ ಸೀಸೋ ಮೇಲೆ, ಅಲ್ಲೂ ರಕ್ತ ಬಂದಿತ್ತು ಅವನಿಗೆ. ಸೊ ರಂಗಿತರಂಗ ಸಿನಿಮಾ ಶೂಟಿಂಗ್ ಅಲ್ಲಿ ಕೇಳಿ ಚೆಲ್ವೆ ಅನ್ನೋ ಒಂದು ಸೊ ಅದಾದ್ಮೇಲೆ ರಾಜರಥ ಶೂಟಿಂಗ್ ಟೈಮಲ್ಲಿ ಸುಮಾರು ಸಲ ಬಿದ್ದಿದ್ದೇನೆ. ಅದ್ರಲ್ಲಿ ಮೇಜರ್ ಆಗಿದ್ದಂದ್ರೆ ಒಂದು ಆ ಬಸ್ ಸ್ಟ್ಯಾಂಡ್ ಇಂದ ಓಡ್ಕೊಂಡ್ ಬರ್ತಾನೆ, ಜಂಪ್ ಮಾಡಿ ಬಿದ್ದು ಕೈ ಫ್ರಾಕ್ಚರ್ ಆಯ್ತು. ಸೊ ಅದಾದ್ಮೇಲೆ 2 ದಿನದಲ್ಲೇ ನಮ್ದು ಕ್ಲೈಮ್ಯಾಕ್ಸ್ ಶೂಟಿಂಗ್ ಇತ್ತು, ಅಲ್ಲಿ ಬಸ್ಗೆ ಬೆಂಕಿ ಹಚ್ಚೋ ಒಂದು ಸೀನು. ಸೊ ನಮ್ಗೆ ಆಕ್ಚುಲಿ ಫೈರ್ ಇಂಜಿನೇ ಬೇಡ ಅಂತ ಸಜೆಸ್ಟ್ ಮಾಡಿದ್ರು, ನಾವು ಆದ್ರೂ ತರಿಸಿಟ್ಟಿದ್ದು ಸೇಫ್ಟಿಗೆ. ಸೊ ಅವಾಗ ಶೂಟಿಂಗ್ ಆಗ್ತದೆ, ನಾನು ಕ್ಯಾಮ್ರಾದಲ್ಲಿ ನೋಡ್ತೇನೆ, ನಂಗೆ ಒಂದು ಟೆಂಟ್ ಹಾಕಿದ್ರಿಂಗೆ. ಸೊ ನನ್ಗೆ ಅಲ್ಲೇನಾಗ್ತದೆ ಕಾಣ್ತಾ ಇಲ್ಲ. ಬಸ್ ಒಳಗಡೆ ಒಂದು 15-20 ಜನ ಇದ್ದಾರೆ, ಅಂದ್ರೆ ಕ್ಯಾಮ್ರಾಮನ್, 2 ಕ್ಯಾಮ್ರಾ ಇತ್ತು, ಕ್ಯಾಮ್ರಾಮನ್, ಫೋಕಸ್, ಸ್ಟಂಟ್ ಅವ್ರು ಎಲ್ಲ ಇದಾರೆ ಒಳಗಡೆ. ಸೊ ಮಾನಿಟರ್ ಅಲ್ಲಿ ನೋಡ್ತಾ ಇದೀನಿ, ಆಕ್ಷನ್ ಅಂದೆ, ಬೆಂಕಿ ಹಚ್ಚಿದ್ರು, ರಬ್ಬರ್ ಸೊಲ್ಯೂಷನ್ ಎಲ್ಲ ಹಾಕಿದ್ರು, ಎಲ್ಲೆಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಹಾಕಿದ್ರು. ಬರೀ ಹೊಗೆ ಕಾಣ್ತದೆ ನನ್ನ ಕ್ಯಾಮ್ರಾದಲ್ಲಿ, ನಾನೇ ಇದನ್ನ ಬರೀ ಹೊಗೆ ಕಾಣ್ತದೆ ಅಂತ ಆಚೆ ಬಂದೆ. ಆಚೆ ಬಂದು ನೋಡಿದ್ರೆ ಬಸ್ ಒಳಗಡೆ ಎಲ್ಲ ಡಾಟ್ 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 ಒಂದು ಗ್ಲಾಸ್ ಬಡಿತಾ ಇದಾರೆ, ಅಂದ್ರೆ ಎಂಟ್ರೆನ್ಸ್ಗೆ ಬೆಂಕಿ ಹಚ್ಚಿಬಿಟ್ಟಿದೆ. ಇವರು ಬೈ ಮಿಸ್ಟೇಕ್ ಏನು ಮಾಡಿದ್ರೆ ಇಡೀ ಬಸ್ಗೆ ರಬ್ಬರ್ ಸೊಲ್ಯೂಷನ್ ಹಾಕ್ಬಿಟ್ಟಿದ್ದಾರೆ. ಸೊ ಇಡೀ ಬಸ್ ಹತ್ಕೊಂಡ್ಬಿಟ್ಟಿದೆ, ಒಳಗಡೆ 15 ಜನ ಇದ್ದಾರೆ. ಬಟ್ ಲಕ್ಕಿಲಿ ಏನಾಯ್ತಂದ್ರೆ, ನಾವು ಫೈರ್ ಡಿಪಾರ್ಟ್ಮೆಂಟ್ ಇದ್ದಿದ್ರಿಂದ
ಅವ್ರು ಇಮಿಡಿಯೇಟ್ ಫೈರ್ನ ಆರಿಸಿದ್ರು. ನಾವೇನಾದ್ರೂ ಆ ಪ್ರಿಕಾಷನ್ ತಗೊಳ್ಳಿಲ್ಲ ಅಂದಿದ್ರೆ ಅವತ್ತು ಅಬ್ಸಲ್ಯೂಟ್ಲಿ ಆಕ್ಚುಲಿ ಅದು ಈ ತರ ಅನಾಹುತಗಳನ್ನ ತುಂಬಾ ನೋಡ್ತಾ ಇದೀವಿ, ಕೇಳ್ತಾ ಇದೀವಿ. ಐ ಥಿಂಕ್ ಪ್ರಿಕಾಷನ್ ಇಸ್ ಆಲ್ವೇಸ್ ಶುಡ್ ಬಿ ದ ಫಸ್ಟ್ ಪ್ರಯಾರಿಟಿ. ಬಟ್ ಇದೆಲ್ಲ ನೀವು ಸಿನಿಮಾಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀರಲ್ಲ, ಅಥವಾ ತಮ್ಮ ತಮ್ಮನ ಮೇಲೆ ಏನಾದರೂ ಚಿಕ್ಕ ವಯಸ್ಸಿನ ಹಾಗೆ ಸಾಧಿಸೋದಕ್ಕೆ ಈ ತರ ಎಲ್ಲ ರಿವೆಂಜ್ ತಗೊಂಡ್ರ? ನೀರು ಬಾಯಲ್ಲಿ ಎಗರು ಇದು ಸೆವೆನ್. ಬೆಟ್ಟದ ತುದಿಲಿ ಒಂದು ಕಮಾನ್ ಇದೆ, ಅದು ಕಮಾನ್ ಆಚೆ ಬಂದಿದೆ. ಸೊ ಅದನ್ನು ಶೂಟ್ ಮಾಡಬೇಕು ಅಂತ ಜಿಮ್ಮಿನ ತುದಿ ಈಗ ಇನ್ನೊಂದು ಸೈಡ್ ತುದಿಲಿ ಹಾಕಿದ್ದು. ಸೊ ನಾನು ಜಿಮ್ಮಿ ಪಕ್ಕನೇ ಇದ್ದೆ ಮಾನಿಟರ್ ಜೊತೆಲ್ಲ. ಸೊ ಇನ್ನೇನು ತೆಗೋಬೇಕು, ಜೋರಾಗಿ ಗಾಳಿ ಬರೋಕ್ಕೆ ಶುರು ಆಯಿತು. ನೋಡಿದ್ರೆ ಜಿಮ್ಮಿರು ತುಂಬ ಟೈಟಾಗಿ ಇಟ್ಕೊಂಡಿದ್ರು, ಆಮೇಲೆ ನಾವು ಹೋಗಿ ಇಟ್ಕೊಂಡು, ಆಮೇಲೆ ಒಂದು ಅಲ್ಲಿರೋ ಒಂದು 8-10 ಜನ ಇಟ್ಕೊಂಡು. ಸೊ ಫುಲ್ ಮಳೆ ಬರೋಕ್ಕೆ ಶುರುವಾಯಿತು. ಸೊ ಪಿಲ್ಲರ್ನ ಬಿಚ್ಚಕ್ಕಾಗ್ತಿಲ್ಲ, ಏನಿಲ್ಲ. ಒಂದು ಸೈಡ್ ಒಂದು ಪಿಲ್ಲರ್ ಎತ್ಕೊಳ್ಳುತ್ತೆ. ಸೊ ಇನ್ನೊಂದು 3 ಜನ ಅಲ್ಲಿ ಹೋದ್ರೆ ಇನ್ನೊಂದು ಸೈಡ್ ಎತ್ಕೊಳ್ತೆ. 3 ಪಿಲ್ಲರ್ ಇತ್ತು. ಸೊ ಒಂದೊಂದು ಪಿಲ್ಲರ್ ಎತ್ಕೊಳ್ತಾ ಇತ್ತು. ಸೊ ಆರ್ಟಿಸ್ಟ್ ಅಲ್ಲಿ ಮೇಲ್ಗಡೆ ನೆನಿತಾನೆ ಇದ್ದಾರೆ. ಸೊ ಕೊನೆಗೆ ಶಾರ್ಟ್ ವೈಂಡ್ ಅಪ್ ಮಾಡ್ದಿಯ ಏನು, ಬಟ್ ಹೃದಯ ಬಾಯಿಗೆ ಬಂದಿತ್ತು ಅಂತ ಖಂಡಿತ. ಅವ್ರ ಮೇಲಿರೋರ್ಗೆ ಪಾಪ ಇನ್ನೇನೇನು ಬಾಯಿಗೆ ಬಂದಿರ್ತಾವ, ಕಿಡ್ನಿ ಲಿವರ್ ಎಲ್ಲ ಬಂದು ಸೇರ್ಕೊಂಡ್ಬಿಡ ನುಂಕೊಂಡು ಹೋಗ್ತಿರ್ತಾರೆ. ನೀವೆಲ್ಲ ನಿಮ್ಮ ಸಿನಿಮಾಗಳಲ್ಲಿ ನಿಮ್ಮ ಹೀರೋಗಳಿಗೆ ಒಂದು ಬಿಲ್ಡಪ್ ಡೈಲಾಗ್ ಕೊಡ್ತೀರ, ಕರೆಕ್ಟ್ ಅಲ್ವಾ? ಸೊ ಇವಾಗ ಆ ಒಂದು ಜವಾಬ್ದಾರಿನ ನೀವು ವಹಿಸ್ಕೊಂಡು ನನಗೊಂದು ಬಿಲ್ಡಪ್ ಡೈಲಾಗ್ ಕೊಡಬೇಕು. ಹಳೆ ಕೋಪ ಎಲ್ಲ ತಿರ್ಸ್ಕೊಳಂಗಿಲ್ಲ, ಬಿಲ್ಡಪ್ ಕೊಡಬೇಕು. ರೆಡಿ ರೆಡಿ ರೆಡಿ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಹೈ ಸ್ಪೀಡ್ ಅಲ್ಲಿ ನಡ್ಕೊಂಡ್ ಬರ್ತಾ ಇದ್ದೀರಾ? ಹಾ, ಎಲ್ಲರೂ ಒಂದೊಂದು ಬಿಲ್ಡಪ್ ಡೈಲಾಗು ಉನ್ನನ. ಆಯ್ತಪ್ಪ, ರೆಡಿ ರೆಡಿ, ಆಕ್ಷನ್. ಚೆನ್ನಾಗಿದೆ 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 ಚೆನ್ನಾಗಿದೆ. ಬನ್ನಿ, ಸಿಂಪಲ್ ಸುನ್ನಿ, ಸಿಂಪಲ್ ಸುನ್ನಿ, ಹೋಗಿ. ಹಾ, ಸಿಂಪಲ್ ಆಗಿ ನಡ್ಕೊಂಡ್ ಬರ್ತಾ ಇದೀರಾ. ಬನ್ನಿ, ನಿಂತ್ಕೊಂಬಿಡಿ. ಹಾ, ಕಟ್, ಓಕೆ. ಹಂಗೆಲ್ಲ ಹೇಳಂಗಿಲ್ಲ, ಓಕೆ, ರೆಡಿ. ಬಂದೆ ಸರ್, ಸ್ವಲ್ಪ ಮಾಸ್ ಅಲ್ಲ ಇದು, ಒಂದು ಕಾವ್ಯಾತ್ಮಕವಾದ ಬಿಲ್ಡಪ್ ಕೊಡಿ. ಇಲ್ಲುಂಟು ಇಲ್ಲುಂಟು ಅಗೆವ ಬುದ್ಧಿಗೆ ಅನಂತ ಅವಕಾಶ. ಓಕೆ, ಇಲ್ಲುಂಟು ಅಗೆವ ಬುದ್ಧಿಗೆ ಅನಂತ ಅವಕಾಶ. ಹೊಳೆದದ್ದು ತಾರೆ, ಹೊಳೆದದ್ದು ತಾರೆ, ಉಳಿದದ್ದು ಆಕಾಶ. ಇಲ್ಲ, ಇದು ಒಂದ್ ನಿಮಿಷ, ಇದು ನನ್ನದಲ್ಲ, ಕೆ ಎಸ್ ನರಸಿಂಹಸ್ವಾಮಿ ಅವ್ರದ್ದು ಒಂದು ಕಾವ್ಯ. ಸೂಪರ್, ಚೆನ್ನಾಗಿತ್ತು, ಲೈಕ್ ಇಟ್. ಎಲ್ರಿಗೂ ಒಂದು ಚಾಲೆಂಜು. ಮೊದಲನೇದಾಗಿ ಅನೂಪ್ಗೆ ಇದು ಚಾಲೆಂಜು, ಯಾಕೆಂದ್ರೆ ಈ ಟಂಗ್ ಟ್ವಿಸ್ಟರ್ ಹಾಡುಗಳು ಮಾಡೋದೆಲ್ಲ ತಾವು ತುಂಬ ಚೆನ್ನಾಗಿ ಮಾಡ್ತೀರಾ. ಈಗ ನಮ್ಮ ತುಂಡಮ್ಮ, ನಮ್ಮ ರೆಮೋ ಒಂದು ಹಾಡಿನ ಆಲಾಪವನ್ನು ಹೇಳ್ತಾರೆ, ಯಾವ ಹಾಡು ಅಂತ ಗೆಸ್ ಮಾಡ್ಬೇಕು ತಾವು. ಓಕೆ, ಮೊದಲನೇದಾಗಿ ಅನೂಪ್ಗೆ. ಜೋರಾಗಿ ಹೇಳ್ಬೇಕು, ಬೇರೆ ಯಾರು ಹೇಳ್ಕೊಡಂಗಿಲ್ಲ, ಹೇಳ್ಕೊಟ್ರೆ ನಿಮ್ಮ ಮನೆ ದೇವ್ರ ಮೇಲಾಣೆ. ಅವ್ರಿಗೆ ಮನೆ ದೇವ್ರ ಇಲ್ದಿದ್ರೆ ಮನೇಲಿರೋ ದೇವ್ರ ಮೇಲಾಣೆ. ಹಾ, ಗೊತ್ತಾಗಿಲ್ವಾ ನಂದ?
ನನಗೆ ಹೇಳ್ಬೇಡ ಅಂತ. ಆಯ್ತು ಸುನಿ. ಅಲ್ಲವಿ ನೆನಪಾಗ್ತಾ ಇಲ್ವಲ್ಲ, ಚರಣ ಸೂಪರ್ ಇದೆ. ನನಗೆ ಗೊತ್ತಿದೆ ಸುಜನ್. ಗೊತ್ತಾಯ್ತಾ ಅಣ್ಣ? ಇದು ಯಾವಾಗ್ಲೂ ಅಷ್ಟೇ, ಕ್ವಶ್ಚನ್ ಪೇಪರ್ ಅದ್ಲು ಬದ್ಲು ಮಾಡ್ಕೊಡ್ತಾ ಇದ್ದಾರೆ. ಹೌದು, ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ವಾ? ಕ್ಷಮಿಸಿ. ಅಯ್ಯಯ್ಯೋ ಅಯ್ಯಯ್ಯೋ, ಯೋ ಹಾಕೊಟ್ಟಾಗ ಎಲ್ಲ ಕಾಪಿ ಹೊಡಿತಾ ಇದ್ರ ಅವ್ರ ದೇವ್ರ. ಯೂತ್ಸ್ಗೆ ಹಳೆ ಹಾಡು ಕೊಟ್ಬಿಟ್ಟು ಅವ್ರಿಗೆ ಹೊಸ ಸಂಜು ಮತ್ತು ಗೀತ ಆಡ್ಬೇಕು ಸಿನಿಮಾ ಕೇಳ. ಸಾಂಗ್ ಕೊಡಬಾರ್ದಿತ್ತು, ತುಂಬಾ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅದು ಪರವಾಗಿಲ್ಲ. ನೆಕ್ಸ್ಟ್ ನಂದನಿಗೆ. ನಂದ ಈಸಿಯಾಗಿ ಕಂಡಿಡಿತಾನೆ, ಒಂಥರ ಹಾಡುಗಳದೆಲ್ಲ ರಪ್ ಅಂತ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾನೆ. ಇಲ್ದೇ ಇರೋದು ಹೇಳ್ಬಿಡಮ್ಮ, ಇಲ್ದೇ ಇರೋದೇ. ಈಗ ಎಲ್ರಿಗೂ ಗೊತ್ತಾಯ್ತು, ತಮಗ್ ಬಂದಾಗ ಮಾತ್ರ ಪ್ರಾಬ್ಲಮ್ ಆಯ್ತಲ್ಲ. ಹಾಡು ಗೊತ್ತು, ಒಂದ್ ಸೆಕೆಂಡ್ ಹೇಳ್ತೀನಿ, ಇನ್ನೊಂದ್ಸತಿ ಹೇಳಿ, ಇನ್ನೊಂದ್ಸಲಿ. ಒಂಥರ ಕೇಳಿಸ್ಕೊಳ್ಳೋದಕ್ಕೆ ಸಿಂಪಲ್. ಇಲ್ಲ, ಆಕ್ಚುಲಿ ಏನ್ ಗೊತ್ತಾ, ನನಗೆ ಯಾಕೆ ಈ ಹಾಡುಗಳೆಲ್ಲ ಅಷ್ಟೊಂದು ಬರುತ್ತೆ ಅಂತಂದ್ರೆ, ನಾನೊಂದು 3-4 ವರ್ಷ ಆರ್ಕೆಸ್ಟ್ರಾದಲ್ಲಿ ಪರ್ಕ್ಯೂಷನಿಸ್ಟ್ ಆಗಿದ್ದೆ. ಸೊ ಹಾಗಾಗಿ ನನಗೆ ರಿಲೇಟ್ ಅಂದ್ರೆ ರಿದಮ್ ಇಂದ ಶುರು ಆಗುತ್ತೆ, ಇಲ್ಲಾಂದ್ರೆ ಬಿಜಿಎಂ ಇಂದ ಶುರು ಆಗುತ್ತೆ. ಇದು ರಿದಮ್ ಏನು ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಹಂಗಾಗಿ ಸ್ವಲ್ಪ ಇನ್ನೊಂದಪ್ಪ, ನೀವೆಲ್ಲ ನಿರ್ದೇಶಕರಲ್ಲಿ ಒಂದು ವಿನಂತಿ ನಂದು ವೈಯಕ್ತಿಕವಾಗಿ. ನೋಡಿ, ಅಲ್ಲಿ ನಮ್ಮ ಕಮಲ್ ಇದ್ದಾನೆ. ಕಮಲ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಅರ್ಜುನ್ ಜನ್ಯ ಅವ್ರ ಜೊತೆ ರಿದಮ್ ಪ್ಲೇಯರು, ಮ್ಯೂಸಿಕ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋದು ಎಲ್ಲ ಮಾಡ್ತಾ ಇರ್ತಾನೆ. ಬಟ್ ಇನ್ನೊಂದೇನು ಅಂದರೆ, ನಮ್ಮ ರೆಮೋನು ಅದ್ಭುತವಾದಂಥ ಟ್ಯಾಲೆಂಟೆಡ್ ಹುಡುಗಿಯಪ್ಪ. ನಿಮ್ಮ ಸಿನಿಮಾದಲ್ಲಿ ಒಂದು ಹಾಡು ಆಡಿಸಿ, ಯು ಶುಡ್ ಬ್ರಿಂಗ್ ಔಟ್ ಹರ್ ಟ್ಯಾಲೆಂಟ್ ಇನ್ ಅ ಬಿಗ್ ವೇ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಜಿ. ಯಾಕಂದರೆ ನನಗೆ ಗೊತ್ತಿರೋಂಗೆ ಚಿನ್ನಾರಿ ಮುತ್ತಾಯಿಂದ ಶುರು ಆದಂಥ ಒಂದು ಟ್ಯಾಲೆಂಟು, ಆ್ಯಂಡ್ ಅಲ್ಲಿಂದ ಇವತ್ತಿನವರೆಗೂ ಮಜಾ ಟಾಕೀಸಲ್ಲೂ ಕೂಡ ಶಿ ಇಸ್ ಬೀನ್ ಎಂಟರ್ಟೈನಿಂಗ್. ಸೊ ಐ ಥಿಂಕ್ ನಮ್ಮ ಕನ್ನಡದವ್ರಿಗೆ ಒಂದು ಸ್ವಲ್ಪ ಚಾನ್ಸ್ ಕೊಡ್ರಪ್ಪ, ಪ್ಲೀಸ್ ಕೊಡ್ರಪ್ಪ. ವರ್ಕ್ ಮಾಡಿದ್ದೀನಿ, ನಿಮ್ಮ ಇವ್ರ ಜೊತೆ ವರ್ಕ್ ಮಾಡಿದ್ದೀನಿ ಕೇಳಿ. ಹೌದಾ? ಕಮಲ್ ಜೊತೆ ಸಿಕ್ಕಾಪಟ್ಟೆ ಜಾಮ್ ಅಪ್ ಸೆಷನ್ಸ್ ಎಲ್ಲ ಇರುತ್ತೆ. ಹೌದು ಸರ್. ಸೊ ಹಾಗಾಗಿ ರೆಕಾರ್ಡಿಂಗ್ ಸೆಷನ್ ಮತ್ತೆ ಜಾಮ್ ಸೆಷನ್ ಎಲ್ಲ ಇರುತ್ತೆ, ಅವಾಗ ಮಾಡ್ತಾ ಇದ್ವಿ. ಇವಾಗ ಬಿ ಬಾಯಿಂಗ್ ಅಲ್ಲಿ ಒಂದು ಸಾಂಗ್ ಇಲ್ಲಿ ಇದೆ, ಅದ್ರಲ್ಲಿ ಗೆಸ್ ಮಾಡ್ಲಿ ಯಾರಾದ್ರೂ.
ಇದೇನಾಯ್ತು ಸರೋಜ ಹೋಗ್ಬಿಟ್ಟು ಇವಾಗ ಯಾರಾಯ್ತು ಮನೋಜ ಸರ್? సార్ ఇప్పుడు ఒక ఫిలం చేయాలి సార్, ఫిలం. ಯಾರ್ಗ ಅವಕಾಶ ಸಿಗಲ್ವೋ ಅವರು ಫೀಲ್ ಆಗ್ಬೇಡಿ, ನಿನ್ಗೋಸ್ಕರ ಕಾಯ್ಕೊಂಡು ಕೂತಿಯಾರ ಇವ್ರು. ಹೋಗ್ಲಿ, ಅಂತದೇನೋ ಕಾನ್ಫಿಡೆಂಟ್ ಅಲ್ಲಿ ಕತೆ ಮಾಡಿದೀನಿ ಅಂತಿದ್ಯಲ್ಲ, ಏನ್ ನಿನ್ ಕತೆ ಸಾರ್? ಚಪ್ತಾನ್ ವಿನಂಡಿ ಸರ್, ಚಪ್ಪಪ್ಪ. ಒಕ್ ಪುಟ್ಟು ವಿಲೇಜು ಸರ್, ಶಾಂತವಾಗಿರುತ್ತೆ ಅಂತ ಇದೆಯಾ? ನೀನೇ ಇಷ್ಟೊಂದೆಲ್ಲ ಸೌಂಡ್ ಮಾಡ್ತಾ ಇದೆಯಲ್ಲ. ಬಿಡಿ ಸರ್, ಪ್ರಶಾಂತವಾಗಿ ಸೌಂಡ್ ಮಾಡದೆ ಇರೋ ಹುಳ ಉಪ್ಟೆ ಎಲ್ಲ ಇರುವಾಗ ಒಂದು ದೊಡ್ಡ ಸೌಂಡ್ ಬರುತ್ತೆ ಸರ್. ಏನು? ಭಾವನಿಗೆ ಭಾವ ಮುದ್ದೇಶ ಆಗಲ್ಲ, ಭಾವನಿಗೆ ಬಾಮೈದ ಮುದ್ದೇಶ ಆಗೋದು. ಬಾಮೈದ ಮುದ್ದೇಶ ಎಲ್ಲ ಹಾಕೊಂಡ ಮೇಲೆ ಸ್ವಲ್ಪ ತೊಡರುಗಾಲ ಆಯ್ತದೆ. ಏನಪ್ಪ ನಿನಗೇನೋ ಬಂತು ದೊಡ್ಡ ರೋಗ ನೋಡಿದ್ರೆ ಗೊತ್ತಾಯ್ತಲ್ಲ ಪಾವ. ನಾನು
ಆ ಸ್ಪೇಸ್ ಶಿಪ್ ಇಂದ ಇಳಿದಿರೋ ಈ ಏಲಿಯನ್ನ ನೋಡಿ ಜನ ಎಲ್ಲ ದಂಗಾಗ್ಬಿಡ್ತಾರ ಸಾರ್. ನೋಡಕ್ಕೆ ವಿಚಿತ್ರವಾಗೈತಲ್ಲ ಅನ್ಕೊಂಡು ಒಂದ್ ಐದಾರು ಜನ ಗುಂಪು ಕಟ್ಕೊಂಡ್ಬಿಡ್ತಾರ ಸರ್. ಓ, ನೀನು ಇವಾಗ ಸೀನ್ ಆನ್ ದ ಸ್ಪಾಟ್ ಡೆಮೋ ತರ ಎಕ್ಸ್ಪ್ಲೈನ್ ಮಾಡ್ತಾ ಇದೀಯಲ್ಲ. ಹೌದು ಸರ್, ಹೌದು ಸರ್. ವೆರಿ ಗುಡ್, ವೆರಿ ಗುಡ್. ಇನ್ನೊಂದ್ಸಲ ಡೈಲಾಗ್ ರಿಪೀಟ್ ಮಾಡು. ಅದ್ಯಾಕೆ ಬಾವಾ, ರಿಪೀಟ್ ಹಾಕಿ. ಡೆಪ್ತ್ ಇರ್ಬೇಕಣ್ಣ, ಡೆಪ್ತ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ. ಬೈಲಿ 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 ಬೈಲಿ. ಇದು ಮೋಸ ಸರ್, ಇದು ನಮ್ಮ ಆರ್ಟಿಸ್ಟ್ ಹಿಂಗೆಲ್ಲ ಒಳ್ಳೆಯದ ಸರ್. ಬರೇ ಮುದ್ದೆ ನಿನ್ನ ಇರಪ್ಪ ಇರಪ್ಪ, ಉಸಿ ಸುಧಾರಿಸ್ಕೊತೀನಿ. ಯಾರು ಉಸಿ ನೀರು ಕೊಡ್ರ ಕುಡಿಯಕ್ಕೆ ಮೇಕಪ್ ಉಂಟು. ನೋಡ್ರಿ, ಮುತ್ಕೊಡಕ್ ಬರಕತ್ತ ನಂಗ. ಏಯ್ ಯಾಕ ಮುದ್ದೇಶ, ಯಾಕ? ಸಾರಿ ಸಾರಿ ಬಾಬಾ. ಹುಡುಗಿ ಹತ್ರಕ್ ಬಂದ್ರೆ ಏನಾಯ್ತು ನನ್ ಬಾಡಿಗೆ ಏನಿದೆ ಗೊತ್ತ? ಇಲ್ಲಿ ವಾರ ಆಗಿರ್ಬೋದು ಸರ್, ಆದ್ರೆ ಸಿನಿಮಾಲಿ ನಾನು ಲವ್ ಚೇಸ್ಕೊಂಡ ಸರ್, ಲವ್ ಚೇಸ್ಕೊಂಡ. ಈಜಿಪ್ಟ್ ಮಮ್ಮಿ ಎದ್ದು ಬರುತ್ತೆ ಅನ್ನೋದೇ ಬಕವಾಸ ಕಣ. ಅಂತದ್ರಲ್ಲಿ ಬುತ್ತಿ ತಗೊಂಡು ಏನು ನಿಮ್ಮ ಅಜ್ಜಿಗೆ ತಿನ್ಸಕ್ ಹೋಯ್ತಾ ಇದ್ದಾಳು. ಬಾವಾ, ಆಗ್ಲೇ ಹೇಳಿದ್ರು ನಾನು ನಿಮ್ಗೆ ಈ ತರದ ಕತೆ ಬರಕ್ಕೆ ಇನ್ನು ಚಾನ್ಸ್ ಇಲ್ಲ. ಕೇಳಿರೇನ್ರಿ ಮಮ್ಮಿಗೆ ಏಲಿಯನ್ಗೆ ಎಲ್ಲಾದ್ರೂ ಲವ್ ಆಗುತ್ತೆ ಅಂತ ಏನ್ರ ಕೇಳಿರೇನ್ರಿ ನೀವು? ಇಲ್ಲಮ್ಮ, ಮಮ್ಮಿ ಕನ್ನಡದಲ್ಲಿ ಮಾತಾಡ. ಆಗುತ್ತಲ್ಲ ಸರ್, ಆಮೇಲೆ ಇಡೀ ಊರಲ್ಲೆಲ್ಲ ಸ್ಪೇಸ್ ಶಿಪ್ ಹತ್ಕೊಂಡು ಡಬಲ್ ಹೊಡ್ಕೊಂಡು ಓಡಾ. ಇನ್ ಟ್ರಬಲ್ ಸರ್ ಆ ಸೀನ್ನ. ಈಗ ಇವರಿಬ್ರು ಇಲ್ಲಿ ಮಾಡ್ತಾರೆ ಸರ್. ಸುನಿ ಸರ್, ರಾಣ್ ಸರ್, ಆಕ್ಷನ್ ಕಟ್ ಅನ್ನಿ ಚಪ್ಪೆ ಹೇಳಿ ಸರ್. ಫಸ್ಟ್ ಏನ್ ಚಪ್ತಾರೆ ಸರ್? ಸೌಂಡ್ ಸ್ಟಾರ್ಟ್, ಕ್ಯಾಮ್ರಾ ರೋಲಿಂಗ್.
ಇಲ್ಲಿಗೆ ಬೋರ್ವೆಲ್. ಏಕಪ್ಪ ನನ್ ಮಗನೇ, ಬೋರ್ವೆಲ್ ಅಲ್ಲ ಕರೆಕ್ಟ್ ಆಗಿ ಮಾತಾಡು. ಮಾತಾಡ್ತೀನಿ. ಹಲೋ, ನಾ ಸರೋಜಾ ಅಂತಂದ್ರೆ ಸರ್ ನಾಗಪ್ಪನ ಮಗಳು ಸರೋಜಾ ಸರ್. ಆಯಿನ್ ತರುವಾತ ಸಾರ್ ಏಲಿಯನ್ಗೂ ಮಮ್ಮಿಗೂ ಒಂದು ಸಾಂಗ್ ಹಾಕ್ಬಿಟ್ಟು ಅವರಿಬ್ರು ಒಂದ್ ಮಾಡಿಸ್ಬಿಡ್ತೀನಿ ಸಾರ್. ಮ್ಯೂಸಿಕ್ ಹಾಕಪ್ಪ. ಒದ್ದು ಸರೋಜ, ನಿನ್ ಬಾಯಿಗೆ ಮಣ್ಣಾಗ್ತೈ. ಇವಾಗ ಅವರಿಬ್ರು ಒಂದಾದ್ರು ತಾನೆ ಇಲ್ಲಿಗೆ ಮುಗಿಸ್ಬಿಡು ಸಿನಿಮಾನ. ಮದುವೆ ಆಗ್ಬಿಡ್ಬೇಕು ಅನ್ನೋ ಟೈಮಲ್ಲಿ ಇವರಿಬ್ರು ಓಡೋಗ್ಬೇಕು ಅಂತ ಡಿಸೈಡ್ ಮಾಡ್ತಾರ ಸರ್. ಆಗ ಒಬ್ಬ ವಿಲನ್ ಎಂಟ್ರಿ ಆಗ್ತಾನ ಸರ್. ಯಾವನಪ್ಪ ಅವನು? ನನ್ನ ಬಿಟ್ಟು ಯಾವ ನಾಯಿನಾದ್ರೂ ಮಾಡಿದ್ರೆ ತುತ್ತಿಗೆ ತಗೊಂಡು ತಟ್ಬಿಡ್ತಾನೆ ಈ ತಟ್ಟಪ್ಪ. ಕಟ್ಟಪ್ಪ ಕೇಳಿದೀನಿ, ಇದ್ಯಾವ್ದು ತಟ್ಟಪ್ಪ? ಈ ಕಥೆನಳ್ಳಿ ಹಳ್ಳಿ ಬರುತ್ತಲ್ಲ, ಹೌದು, ಅಲ್ಲಿ ಊರಿಗೆಲ್ಲ ಮೊಳೆ ತಟ್ಟೋ ತಟ್ಟಪ್ಪ ನಾಣೆ. ನಾಣೆ ಮೇನ್ ವಿಲನ್ ಸರ್. ಈ ವಿಲನ್ನೇ ಸರ್ ನಮ್ಮ ಕತೆಗೆ ಟ್ವಿಸ್ಟ್ ಕೊಡೋದು. ಏನಪ್ಪ ಟ್ವಿಸ್ಟ್ ಅದು? ಬಾಯ್ಸ್ ರೆಡಿನಾ? ರೆಡಿ ಸರ್. ಜೈತಿರ್ತಾರ ಸರ್, ಆಕ್ಷನ್ ಚಪ್ಪಣಿ ಸರ್. ಡೇ ಆಕ್ಷನ್. ನೋಡಿ ಅಂತಲ್ಲ, ಆಕ್ಟ್ ಮಾಡಕ್ಕೆ ಆಕ್ಷನ್ ಅಂದಿದ್ದು ಅದಕ್ಕ. ರೆಡಿನಾ?
ತಟ್ಟಪ್ಪು ನೋಡಿ ನಂಗೆ ಕಂಟ್ರೋಲ್ ಆಗ್ಲಿಲ್ಲ. ಏನಾಯ್ತು ಟ್ವಿಸ್ಟ್ ಅಲ್ಲ ಕಣ, ಮಾಡ್ಲಿಲ್ಲ ಮಟ್ಲಿಲ್ಲ ಸುತ್ತಿಗೆ ಬಂದು ತಲೆಗೆ ಹೊಡಿತಲ್ಲ ಅವನಿಗೆ. ಅಲ್ಲೇ ಇರೋದು ಕ್ರಿಯೇಟಿವಿಟಿದು ನಮ್ ಡೈರೆಕ್ಟರ್ದು ಕ್ರಿಯೇಟಿವಿಟಿನ ಪೂಜಾ. ಅದೇನು ಅಂದ್ರೆ ಇಲ್ಲಿ ಹೀರೋಗೆ ಹೊಟ್ಟೆ ಕೆಟ್ಟೋಗಿ ಬಿಟ್ಟಿರ್ತದೆ, ಈ ಲವ್ ಮಾಡಕ್ಕೆ ಆಗಲ್ಲ, ಇನ್ನ ಫೈಟ್ ಮಾಡ್ತಾನ ಅವನು. ಅವಾಗ ಹೀರೋ ಕೆಟ್ಟೋಗಿರೋ ಹೊಟ್ಟೆನೇ ಅಡ್ವಾಂಟೇಜ್ ತಗೊಂಡು ಬಾಂಬ್ ಹಾಕಿ ವಿಳನ್ನ ಸಾಯಿಸ್ಬಿಡ್ತಾನೆ. ಹೆಂಗೆ ಹೆಂಗೆ ಬಾವ ಕತೆ ಹೆಂಗೆ? ಇಲ್ಲೇ ಇನ್ನೊಂದೇನು ಗೊತ್ತಾ, ಬಾಹುಬಲಿನ ಕಟ್ಟಪ್ಪ ಯಾಕೆ ಒಂದ ಅನ್ನೋದು ಸ್ವಲ್ಪ ದಿನ ಟ್ರೆಂಡಿಂಗ್ ಅಲ್ಲಿ ಇತ್ತು. ಹಂಗೇನೆ ತಟ್ಟಪ್ಪ ಯಾಕೆ ಸತ್ತ ಅನ್ನೋದು ಕನ್ನಡದಲ್ಲಿ ಟ್ರೆಂಡಿಂಗ್ ಆಗುತ್ತೆ ನೋಡ್ತಾ ಇರು. ಹೋಗ್ರ ಖಾಲಿ ಮಾಡ್ಕೊಂಡ್ರ ಹೋಗಕ್ಕಿಲ್ಲ ಬಾವ ಪಿಚ್ಚ. ನಾನು ಈ ಆಕ್ಟಿಂಗ್ ಟೀಚ್ ಮಾಡ್ತೀನಿ ಕೆಲವು ಕ್ಲಾಸ್ಗಳಲ್ಲಿ. ಸರಿ. ನನ್ನ ವೃತ್ತಿ ಮುಂಚೆ ಅದು, ಆಮೇಲೆ ನಾನು ನಿರ್ದೇಶಕ ಆದದ್ದು. ಅಲ್ಲಿ ವಾಚಿಕ ಅಭಿನಯ ಅಂತ ಒಂದು ಇದು ಬರುತ್ತೆ, ಅದಕ್ಕೆ ಯಾವಾಗಲೂ ಮಕ್ಕಳಿಗೆ ಟಂಗ್ ಟ್ವಿಸ್ಟ್ಗೋಸ್ಕರ ಒಂದು ಹಾಡನ್ನು ನಾನು ಬಳಸ್ತೀನಿ. ಅದು ಬೇರೆ ಯಾರು ಬರೆದದ್ದಲ್ಲ, ನಮ್ಮ ವಿ ಮನೋಹರ್ ಅವರು ಮನುವಣ್ಣ ಬರೆದಿರೋದು. ಎಷ್ಟೆಷ್ಟು ಎಕ್ಸ್ಪೆರಿಮೆಂಟ್ಸ್ಗಳು ನಮ್ಮ ಹಂಸಲೇಖ ಅವರು ವಿತೌಟ್ ಎನಿ ಇನ್ಸ್ಟ್ರೂಮೆಂಟ್ ಬರೀ ಸೌಂಡ್ಸ್ಗಳನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ, ಕೋಣ ಇದೈತೆ ಅನ್ನೋ ಸಿನಿಮಾದಲ್ಲಿ. ಆ ಥರ ತುಂಬ ಎಕ್ಸ್ಪೆರಿಮೆಂಟ್ಸ್ಗಳು ವಿ ಮನೋಹರ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಒಂದು ಲವ್ 94 ಅಂತ ಒಂದು ಸಿನಿಮಾ, ಅದರಲ್ಲಿ ಟಂಗ್ ಟ್ವಿಸ್ಟ್ ತರ ಒಂದು ಹಾಡೆ ಫುಲ್ ಸಾಂಗೇ ಟಂಗ್ ಟ್ವಿಸ್ಟ್ ತರ ಬರೆದಿದ್ದಾರೆ. ಸೊ ಅದನ್ನ ನಾನು ಮಾತಾಗಿ ಹೇಳಿದ್ರೆ ಅದು ಗ್ರಾಸ್ಪ್ ಮಾಡೋದು ಕಷ್ಟ, ಅದನ್ನ ರಾಗವಾಗಿ ಹೇಳಿದ್ರೆ ಎನಿಬಡಿ ಕ್ಯಾನ್ ಈಸಿಲಿ ರಿಮೆಂಬರ್. ಸೊ ಅರೆಗಿಳಿ ಮರಿಗಿಡ ಮರಗಳ ಮರೆಯಲ್ಲಿ ಗರಿಗರಿ ಗೆದರಿಸಿ ಚಿಲಿಪಿಲಿ ಯುಲಿಯುತ್ತು ವಿಕಸಿತ ಕಮಲ ವದನೆ ಹರಿಣ ನಯನೆ ಅಧರದ ಮಧು ಸವಿದನು ಪ್ರಿಯನು. ಅದರ ಇನ್ನೊಂದು ಚರಣ ಕೊಳಲಲ್ಲಿ ಮುರುಳಿಯ ಸ್ವರಗಳ ನುಡಿ ಆ ಬರವಣಿಗೆ ನೋಡಿ ನಮ್ಮ ಮನೋಹರ್ ಅವ್ರದ್ದು ಅದ್ಭುತ, ತುಂಬಾ ಅದ್ಭುತವಾದ ಎಕ್ಸ್ಪೆರಿಮೆಂಟು ನಮ್ಮ ಮನೋಹರ್ ಅವ್ರದ್ದು. ಅದನ್ನ ಬಹಳ ಜನ ಇತ್ತೀಚೆಗೆ ನೆನಪಿಸ್ಕೊಳ್ತಾ ಇಲ್ಲ, ಹಾಗಾಗಿ ಅದನ್ನ ನೆನಪಿಸ್ಬೇಕು ಅನ್ನಿಸ್ತು. ಮನೋಹರ್ ಅವ್ರಿಗೆ ಈ ಮೂಲಕ ಸರ್, ಆಕ್ಚುಲಿ ಇಲ್ಲಿ ಎಲ್ಲರಿಗೂ ಒಂದು ವಿಷಯ ಹೇಳಬೇಕು. ನಾವೆಲ್ಲ
ಅಂತ ಕರಿತೀವಿ ಇದನ್ನು. ಇದಕ್ಕೆ ಲಾಂಗ್ವೇಜ್ ಇಲ್ಲ, ಇಂಟರ್ನ್ಯಾಷನಲ್ ಲಾಂಗ್ವೇಜ್, ಅಂತಾರಾಷ್ಟ್ರೀಯ ಭಾಷೆ ಇದು. ಯಾರು ಬೇಕಾದ್ರೂ ಕಣ್ಣಿರ್ತಕ್ಕಂಥವ್ರು ಗ್ರಹಿಸ್ತಕ್ಕಂಥದ್ದು. ಆದರೆ ಇದು ಭಾಳ ಕಷ್ಟವಾದ ಕೆಲಸ. ಒಬ್ಬ ಆ್ಯಕ್ಟ್ರಿಗೆ ಚಾಲೆಂಜಿಂಗ್ ಏನಂದರೆ, ಈ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದವನಿಗೆ ಫಿಸಿಕಲ್ ಫಿಟ್ನೆಸ್ಸು ಇರುತ್ತೆ, ಇಲ್ಯೂಷನ್ ಇರುತ್ತೆ, ಮತ್ತು ಸ್ಪೇಸಲ್ಲಿ ಆ್ಯಕ್ಟ್ ಮಾಡೋದು ಗೊತ್ತಿರುತ್ತೆ. ಖಾಲಿ ಜಾಗದಲ್ಲಿ ಆ್ಯಕ್ಟ್ ಮಾಡ ಆ ಪ್ರಾಕ್ಟೀಸ್ ಮಾಡಿ ಅದನ್ನ ಆಮೇಲೆ ನಿಮ್ಮ ಮುಖದಲ್ಲಿ ಆ ಸ್ಟ್ರೈನ್ ಕಾಣಿಸ್ಬಾರ್ದು. ಹೌದು, ಆರಾಮ್ ಚೇರ್ ಮೇಲೆ ಕೂತಿದ್ದೀರಾ, ಪೇಪರ್ ಓದ್ತಾ ಇದ್ದೀರಾ, ಕಾಫಿ ಕುಡಿತ, ಅದನ್ನ ಆಕ್ಟ್ ಮಾಡೋದಿದೆಯಲ್ಲ ಪರ್ಫೆಕ್ಷನ್. ಅದರೊಳಗೆ 3-4 ಪ್ಯಾಂಟಮೈಮ್ ಅಂತ ಇದೆ, ಇದು ಗ್ರೀಕ್ ನಿಂದ ಹುಟ್ಟಿದ್ದು, ಬಹಳ ಫೇಮಸ್ ಫ್ರೆಂಚ್ ಅಲ್ಲಿ. ಈತ ನಮ್ಮ ಹುಡುಗ ಹೇಳ್ದ, ಬಹಳ ಚಿಕ್ಕ ವಯಸ್ಸಿಂದ ನೋಡಿ, ಅವ್ರ ತಾಯಿ ಮತ್ತು ಅವ್ರ ತಂದೆ ಜೊತೆಲೂ ಪಾತ್ರ ಮಾಡಿದ್ದೀನಿ, ತಾಯಿ ಜೊತೆ ನಾಟಕ ಮಾಡಿದ್ದೀನಿ, ನನ್ನ ಶ್ರೀಮತಿ ಕರ್ನಾಟಕ ಕಲಾವೈಭವ ಸಂಘ ಅಂತ ಸಂಘ, ನಾಟಕ ಅಕಾಡೆಮಿ ಅಧ್ಯಕ್ಷರಾಗಿದ್ರು ಅವ್ರ ತಾಯಿ. ಹಾಗಾಗಿ ಅವ್ರ ಕುಟುಂಬದಲ್ಲಿ ಎಷ್ಟು ಶಿಸ್ತು ಅಂದ್ರೆ, ನಿರ್ದೇಶಕರು ಏನು ಹೇಳ್ತಾರೋ ಅದನ್ನ ಚಾಚು ತಪ್ಪದೆ ಎಷ್ಟು ಅನುಭವ ಇದ್ರು ಮಾಡು. ಅದಕ್ಕೆ ಉಲ್ಟಾ ನಾನು ಸ್ವಲ್ಪ ಬೇಜವಾಬ್ದಾರಿ ಎಡವಟ್ಟು ಪಾರ್ಟಿ, ಸಣ್ಣ ಇನ್ಸಿಡೆಂಟ್ ಹೇಳ್ಬಿಟ್ಟು ಬರ್ತೀನಿ ನನಗೆ. ಶ್ರೀಮತಿ ಆರತಿ ಅವ್ರ ತಮ್ಮ ಡೈರೆಕ್ಟ್ ಮಾಡ್ತಾ ಇದ್ರು ಸತ್ಯನಾರಾಯಣ ಪೂಜಾಪಲ ಅಂತ ಪೌರಾಣಿಕ ದುಡ್ದು ಮೈಸೂರಿನಲ್ಲಿ. ಅವತ್ತಿನ ಶೂಟಿಂಗು 6 ಸೀನ್ ಇತ್ತಂತೆ, ಗೊತ್ತಿಲ್ಲ ನನಗೆ. ನಂದು ಒಂದು ರಾಕ್ಷಸರ ರೋಲ್ ಮಾಡ್ತಿದ್ದ ನಾವಿಬ್ರು, ಅವ್ರದ್ದು ರಾತ್ರಿ 9 ಆದ್ರೂ ಮುಗಿಯಲ್ಲ 6 ಸೀನು ಅಂತ ಗೊತ್ತಾಯ್ತು. ಆ ಕಾಲದಲ್ಲಿ ಬರೀ ಸ್ಕ್ರಿಪ್ಟ್ ಬರೆದು ಕಳಿಸೋರು ಅವಾಗ, ಈ ತರ ನಿಮ್ ಕಾಲದಲ್ಲಿ ಹಿಂಗೇನೋ ತಕೊಂಡು ನೋಡ್ತಿರಲ್ಲ ಕಾಪೀಸ್, ಅವಿರ್ಲಿಲ್ಲ. ಸೊ ಬಹಳ ಬುದ್ಧಿವಂತಿಕೆ ನೋಡಿದೆ, ಕೇಳಿದ್ರೆ ಬಿಡೋದಿಲ್ಲ ಅವರು, ತುಂಬಾ ಸಿಟ್ಟು ಡೈರೆಕ್ಟ್ರು. ನಾವು ಇರಲಿ ಬಿಡು ಅಂತ ಬೆಳಗ್ಗೆ ಬೇಗ ಹೋದೆ ನಾನು, ಯಾವತ್ತೂ ಡಿಸಿಪ್ಲಿನ್ ಆಗಿ ಇಲ್ದೇ ಇರೋ ನಾವು ಅತ್ತು ಹೋದೆ. ಈ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸಿಗರೇಟ್ ಚಟ ಗಂಟೆಗೆ 4:30 ಹೊತ್ತಿಗೆಲ್ಲ ಮುಗಿದೋಯ್ತು. ಅವರು ಇನ್ನೇನನ ಇದೆಯಾ ಇನ್ನೇನನ ಇದೆಯಾ ಅಂದ್ರೆ ಅವನು ಹೇಳಲೇ ಇಲ್ಲ. ಹುಣಸೂರ್ ಕೃಷ್ಣ ಮೂರ್ತಿಗಳು ಬರೆದು ಕಳಿಸಿದ್ದವ ಆಯ್ತು ಬಂದು ಕವರ್ಕಾರಲ್ಲೇ ಬಂದೆ ನಾನು. ಮುಂಚೆ ಹೇಳಕ್ ಭಯ ಬಿದ್ದುಬಿಟ್ಟೆ ನಾನು, ಯಾಕಂದ್ರೆ ತಿರುಗೋ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾನೆ ಇವ್ನು ಬಿಡಲ್ಲ ಅಂತ. ನನಗೆ ಫಂಕ್ಷನ್ ಬಿಡದೇ ಹತ್ರ ಇಡ್ಲಿ ತಿನ್ನಕ್ ನಿಲ್ಲಿಸ್ಕೊಂಡ ಕಾರು, ಇನ್ನೂ ಒಂದು 2 ಸೀನ್ ಮಾಡಬೇಕು ಅಂತ ಆಸೆ ಇದೆಯಾ ನನಗೆ ಅಂತ ನೀವು ಅಂತ ಒಂದೇ ಆಯ್ತು ಭಾಳ ಅಲ್ವಾ. ಇಲ್ಲ ಕಣ ನಾನೇ ತಗೋ ಇಲ್ಲಿದೆ.
ಆಪ್ಗಳು ಬರೋದಿಲ್ಲ, ಇನ್ನು ಡೀಟೇಲ್ಸ್ ಇದೆ ಅದು, 20 ನಿಮಿಷ ಮಾಡ್ತೀನಿ. ನಿಮ್ಗೆಲ್ಲ ಅರ್ಥ ಆಯ್ತಾ? ಸ್ವಲ್ಪ ಏನೇನ್ ಮಾಡಿದ್ರು ಹೇಳಿ. ಫಸ್ಟ್ ಸ್ನಾನ ಮಾಡಿದ್ರು, ದೆನ್ ಹೊರ್ಗಡೆ ಬಂದು ತಲೆ ಒರೆಸ್ಕೊಂಡ್ರು, ತಲೆ ಗಂಟು ಹಾಕಿದ್ರು, ಮತ್ತೆ ಅವ್ರ ತಲೆನ ಒದ್ರಿ ಅದನ್ನ ಟವಲ್ನ ಒಣಗಾಕಿದ್ರು, ಅವ್ರು ಹೋಗಿ ತಲೆ ಬಾಚಿ ಜಡೆ ಹೆಣಿದ್ರು, ಮತ್ತೆ ಅವ್ರು ಬ್ಲೌಸ್ ಹಾಕೊಂಡ್ರು, ಮತ್ತೆ ಸೀರೆ ಉಟ್ಕೊಂಡ್ರು, ಪಿನ್ನ ನೆರಿಗೆ ಹಿಡಿದ್ರು, ಮತ್ತೆ ಸೆರ್ಗ ಹಾಕೊಂಡು ಅದಕ್ಕೆ ಪಿನ್ನ ಹಾಕೊಂಡ್ರು. ತಲೆ ಬಾಚಬೇಕಾದ್ರೆ ಸಿಕ್ಕಿರ್ತು, ಅದನ್ನ ನಿಧಾನಕ್ಕೆ ಬಿಡಿಸಿ ಕೂದಲು ನಮ್ಮ ಉದ್ರಿ ಬಿಸಾಕಿದ್ರು. ವೆರಿ ಗುಡ್. ಆಮೇಲೆ ಹೂವ ಮುಡ್ಕೊಂಡ್ರು. ಹಲೋ, ಒಂದೇ ಒಂದು ಬಿಳಿ ಕೂದಲಿತ್ತು, ತೆಗ್ದಿದ್ ನೋಡಿದ್ರ? ಆಮೇಲೆ ಕನ್ನಡಿ ಮುಂದೆ ಹೋಗಿ ಮುಖ ಎಲ್ಲ ಪೌಡರ್ ಎಲ್ಲ ಹಾಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡ್ರು, ಮತ್ತೆ ಬೊಟ್ಟೆ ಇಟ್ಕೊಂಡ್ರು, ಐಬ್ರೋಸ್ ಮಾಡ್ಕೊಂಡ್ರು, ದೃಷ್ಟಿ ಬೊಟ್ಟಿಕ್ಕಿದ್ರು, ಮತ್ತೆ ಅವರು ಹೊರಗಡೆ ಬಂದರು, ಬಾಕ್ಲ ಯಾರು ತಟ್ಟಿದ್ರು ಅಂತೇಳಿ, ಮತ್ತೆ ಯಾರಿಗೂ ವೆಯ್ಟ್ ಮಾಡೋಕ್ಕೆ ಹೇಳಿದರು, ಮತ್ತೆ ಒಳಗಡೆ ಹೋದ್ರು, ಮತ್ತೆ ಚಪ್ಪಲ್ ಹಾಕೊಂಡ್ರು, ವಾಚ್ ಹಾಕೊಂಡ್ರು, ಮತ್ತೆ ಪರ್ಫ್ಯೂಮ್ ಹಾಕೊಂಡ್ರು. ಕಾವ್ಯಾ ಅಂತ, ಐ ಹ್ಯಾವ್ ಕಮ್ ಫ್ರಮ್ ಕೇರ್ಲಿ ಕಾಲೇಜ್. ಐ ಆಮ್ ಅ ಫ್ಯಾಟ್ ಸ್ಟೂಡೆಂಟ್. ಏನ್ ಏನ್ ಸ್ಟೂಡೆಂಟ್? ಫ್ಯಾಡ್. ಫ್ಯಾಡ್ ಸ್ಟೂಡೆಂಟ್? ಫ್ಯಾಡ್ ಫ್ಯಾಡ್ ಫ್ಯಾಡ್. ಎಸ್ ಫ್ಯಾಡ್. ಬಟ್ ಫುಲ್ ಹೇಳೋದಕ್ಕೆ ಏನು ಫ್ಯಾಡ್ ಅಂದಿದ್ದು ನಿಮಗೆ ಕೇಳ್ತಿಲ್ಲ? ಓ, ಐ ಆಮ್ ಫ್ರಮ್ ಕೇರ್ಲಿ, ಐ ಆಮ್ ಫ್ಯಾಡ್, ಯು ನೋ. ಈಗ ನೀವು ಡೈರೆಕ್ಟ್ ಮಾಡಬೇಕಾದ್ರೆ ಫಿಲಮ್ ಅಲ್ಲಿ ಸೀನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿರಲ್ವಾ, ಆವಾಗ ರೊಮ್ಯಾನ್ಸ್ ಅಂತ ಬಂದಾಗ ಹೀರೋ ಹೀರೋಯಿನ್ಗೆ ನೀವು ರೊಮ್ಯಾನ್ಸ್ ಸೀನ್ ಎಕ್ಸ್ಪ್ಲೇನ್ ಮಾಡ್ತಿರಲ್ವಾ, ನೀವು ಸೀನ್ ಎಕ್ಸ್ಪ್ಲೇನ್ ಮಾಡಿದಾಗ ಯಾವ ಹೀರೋಯಿನೋ ನಿಮಗೆ ಕೇಳಿಲ್ವಾ, ನೀವು ಒಂದ್ಸತಿ ಮಾಡಿ ತೋರಿಸಿ ಅಂತ? ತೂಕವಾದ ವ್ಯಕ್ತಿ ನಮ್ಮ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಾನು ಮಾಡಿರೋ ಸಿನಿಮಾಗಳಲ್ಲಿ ಲವ್ ನ ಹೇಳ್ಕೊಡ್ಬೇಕಾಗಿಲ್ಲ ಅಮ್ಮ. ಲವ್ ಸೀನ್ ಅಂದಿದ ತಕ್ಷಣ ಅವರಿಬ್ಬರೇ ರೆಡಿ ಆಗ್ಬಿಡ್ತಾ ಇದ್ರು. ಇವಾಗ ಇಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ಸೀನ್ ಏನು ಅಂತಂದ್ರೆ. ಇವಾಗ ನಮ್ಮ ಹೀರೋ ಕಾಯ್ತಾ ಇದ್ದಾರೆ, ಕಾಯ್ತಾ ಇದ್ರೆ ಈ ಹುಡುಗಿ ಹಾಯ್, ನನ್ ಪ್ರಶ್ನೆ ಬಂದ್ಬಿಟ್ಟು ರೆಮೋ ಅವ್ರಿಗೆ. ಓ ಅಯ್ಯಪ್ಪ,
ಮ್ಯಾಮ್ ಸ್ವಲ್ಪ ಸಣ್ಣ ಆಗೋದ್ ಹೆಂಗೆ ಅಂತ ಟಿಪ್ಸ್ ಕೊಡಿ ಮ್ಯಾಮ್. ಕೆಜಿ ಕಮ್ಮಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಏನು ಮಾಡ್ಬೇಕಾಗೇನಿಲ್ಲ, ಬರೇ ನಿಮ್ಗೆ ಒಂದ್ಸತಿ ರೈಟು ಒಂದ್ಸತಿ ಲೆಫ್ಟು ಇಷ್ಟು ಮಾಡಿದ್ರೆ ಸಾಕು, ಡೆಫಿನೆಟ್ ಆಗಿ ಸಣ್ಣ ಆಗ್ತೀರಾ. ಗೊತ್ತಾಗಿಲ್ವಾ, ನಾನು ಹೇಳ್ತೀನಿ, ನಾನು ಏನೇ ಕೇಳಿದ್ರು ಲೆಫ್ಟು ರೈಟು ನೋಡಬೇಕು. ಓಕೆ, ತಿಂಡಿ ತಿಂತೀಯಾ? ಓಕೆ, ನಮ್ಮ ಯಂಗ್ ಯೂತ್ಫುಲ್ ಡೈರೆಕ್ಟರ್ಸ್ ಮಜಾ ಟಾಕೀಸ್ಗೆ ಬಂದ್ರಿ. ಹೋಪ್ ಯು ಹ್ಯಾಡ್ ಅ ಗುಡ್ ಟೈಮ್. ವೀಕೆಂಡ್ ಅನ್ನ ನಿಮ್ ಜೊತೆ ಕಳೆದಿದ್ದು ನಮಗೆ ಬಹಳ ಖುಷಿ ಆಯಿತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್, ಅಂಡ್ ನಿಮ್ಮ ಪ್ರತಿ ಒಂದು ವೆಂಚರ್ಗೂ ನಮ್ಮ ಕಡೆಯಿಂದ ಶುಭ ಹಾರೈಕೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಒನ್ಸ್ ಅಗೇನ್. ದಯವಿಟ್ಟು ಮಾಡಿದಾಗ ನೀವು ಕುಣಿತೀರಾ, ಅವ್ರು ಹತ್ತಾಗ ನೀವು ಹೇಳ್ತೀರಾ, ಆದರೆ ಅದ್ರ ಹಿಂದೆ ಇರುವಂತಹ ಪ್ರತಿಯೊಂದು ಶ್ರಮನೂ ಪ್ರತಿಯೊಬ್ಬ ಟೆಕ್ನಿಷಿಯನ್ಗೂ ಸೇರುತ್ತೆ, ಅದರಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ಗಳು ಸೇರುತ್ತೆ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇರುವಂತಹ ಅಷ್ಟೂ ಡೈರೆಕ್ಟರ್ಗಳಿಗೆ ಈ ಒಂದು ಸಂಚಿಕೆಯನ್ನು ಡೆಡಿಕೇಟ್ ಮಾಡಿ ಇವರ ಮುಖಾಂತರ ನಾವು ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ವಿ, ಮಜಾ ಮಾಡಿದ್ವಿ, ತರಲೆ ಮಾಡಿದ್ರಿ. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಬಂದಿದ್ದಕ್ಕೆ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನಗ್ತಾರಿ ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ದಯವಿಟ್ಟು ಈ ಎಪಿಸೋಡನ್ನು ಮತ್ತೆ ನೀವು ನೋಡಬೇಕು ಅಂತಿದ್ರೆ ಏನು ಮಾಡಬೇಡಿ, ಊಟ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಊಟಲ್ಲಿ ಮಜಾ ವೀಕೆಂಡ್ನ ಯಾವ ಬೇಕಂದ್ರೂ ನೋಡ್ತಾರೆ. ದಯವಿಟ್ಟು ಗಿಡ ನಡಿ, ನೀರನ್ನು ಉಳಿಸಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀರಿ. ನೀವು ನೋಡ್ತಾ ಇದ್ದೀರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ವೀಕೆಂಡ್. ಥ್ಯಾಂಕ್ ಯು, ಗುಡ್ ನೈಟ್, ಲವ್ ಯು ಆಲ್, ಬಾಯ್.